Hi, hello friends, welcome to my channel. Ivattina video dalli simple agi chicken sambar athwa chicken gravy anta helbodu. Idanna hege madodanta nodana. Idu tumba chanagi taste irutte. So madodukku kuda sarpa easy agi irutte, bega kuda agutte. Idanna hege madodanta nodana. Adakku munche yaradru subscribe maadkondilla andre ivagle subscribe maadkondu nodi anta kelkotini. ಇವಾಗ ನಾನು ಇಲ್ಲಿ ಒಂದು ಬಟ್ಲಿಗೆ 5 ರಿಂದ 6 1 ಮೆಣಸಿನಕಾಯಿ ಮತ್ತೆ 4 ರಿಂದ 5 ಬಾಡಿಗೆ ಮೆಣಸಿನಕಾಯಿನ ಹಾಕೋತೀನಿ ಈ ರೀತಿ ಹಾಕೋದ್ರಿಂದ ನಾವು ಹಾಕೊಂಡು ಅದನ್ನ ಒಂದು 1/2 ಅವರ್ ನೆನೆಸ್ಕೋಬೇಕಾಗುತ್ತೆ ಸೋ ನಾನು ಇಲ್ಲಿ ಒಂದು 1/2 ಗಂಟೆ ಮುಂಚೆ ಅದನ್ನ ನೆನೆಸಿಟ್ಟಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಲರ್ ಮತ್ತೆ ಖಾರ ಎರಡೂ ಕೂಡ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇವಾಗ ಚಿಕನ್ ಕೂಡ ನಾನು ಇಲ್ಲಿ 1/2 ಕೆಜಿ ಚಿಕನ್ ಗೆ ಮಾಡ್ತಾ ಇರೋದು ಸೋ ಅದನ್ನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತೆ ನೆನೆಸಿಟ್ಟಿದಂತ 1 ಮೆಣಸಿನಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಒಂದು ಬಟ್ಲಿಗೆ ಸೈಡ್ ಅಲ್ಲಿ ತಿಟ್ಕೋತಾ ಇದೀನಿ ಇವಾಗ ನಾನು ಅದೇ ಮಿಕ್ಸಿ ಜಾರ್ ಗೆ ಟೊಮೆಟೊ ಒಂದು 3 ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಕೂಡ ನುಣ್ಣಗೆ ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು ಅಂದ್ರೆ ನಾವು ಈ ಸಾಂಬಾರ್ ಅಥವಾ ಗ್ರೇವಿ ಏನು ಮಾಡ್ತಾ ಇದೀವಿ ಇದಕ್ಕೆ ಕಾಯಿ ಏನು ಉಪಯೋಗಿಸ್ತಾ ಇಲ್ಲ ಸೋ ಇದನ್ನ ಪ್ಯೂರಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೋ ಈಗ ನಾನು ಇಲ್ಲಿ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 1/2 ಸ್ಪೂನ್ ಜೀರಿಗೆ ಒಂದು 2 ಚಕ್ಕೆ ಲವಂಗ ಒಂದು ಏಲಕ್ಕಿ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಅದನ್ನ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ನಾನು ಇಲ್ಲಿ ಒಂದು 2 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸೋ ಅದನ್ನು ಕೂಡ ಹಾಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನಾನು ಇಲ್ಲಿ ಒಂದು 1/2 ಕೆಜಿ ಚಿಕನ್ ಅನ್ನು ಹಾಕೋತಾ ಇದೀನಿ ಚಿಕನ್ ಹಾಕಿದ ಮೇಲೆ ಒಂದು 2 ನಿಮಿಷ ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ ಚಿಕನ್ ಸ್ವಲ್ಪ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೋತಾ ಇದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಘಮ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂತ ಚಿಲ್ಲಿ ಪೇಸ್ಟ್ನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಅದೇ ಬಟ್ಲನ್ನ ತೊಳೆದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಚಿಕನ್ಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು 2 ನಿಮಿಷ ಅಂದರೆ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಟೊಮೊಟೊ ಪ್ಯೂರಿ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಇದನ್ನು ಕೂಡ ಟೊಮೊಟೊದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದೇ ಬಾರಿಗೆ ಹಾಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ಬೇಕಿದ್ರೂ ಕೂಡ ಸೇರಿಸ್ಕೋಬೋದು ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡೋದಕ್ಕೆ ಇಟ್ಟಿದ್ದೀನಿ ಅದು ಕುಕ್ ಆಗೋಷ್ಟು ಈ ಕಡೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ತಗೊಂಡಿದ್ದೀನಿ ಅದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರು 1 ಸ್ಪೂನ್ ಧನಿಯಾ ಪೌಡರು ಸ್ವಲ್ಪ ಯೆಲ್ಲೋ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ನೀವು ಚಿಲ್ಲಿ ಪೇಸ್ಟು ಚಿಲ್ಲಿ ಪೇಸ್ಟ್ ಮಾಡಿರೋದು ಸ್ವಲ್ಪ ಜಾಸ್ತಿ ಇದೆ ಖಾರ ಕರೆಕ್ಟಾಗಿದೆ ಅಂದರೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು ಅಥವಾ ಖಾರ ಜಾಸ್ತಿ ಬೇಕು ಅನ್ನೋಂಥವ್ರು ಚಿಲ್ಲಿ ಪೌಡರ್ನ ಹಾಕ್ಕೋಬೋದು ನಿಮಗೆ ಯಾವ ರೀತಿ ಬೇಕು ಅಂತ ನೋಡ್ಕೊಂಡು ನೀವು ಅದನ್ನು ಹಾಕ್ಕೋಬೋದು ಇವಾಗ ಇದನ್ನ ಗಂಟಿಲ್ದಂಗೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಕಡೆ ನೋಡ್ತಾ ಇರ್ಬೋದು ಒಂದು 10 ನಿಮಿಷ ಆದಮೇಲೆ ಒಂದು 80% ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಮೊಸರನ್ನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೋತೀನಿ ನಾನು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟನ್ನ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿಯಾಗುತ್ತೆ ಇದನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬಟ್ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಸಾಂಬಾರ್ ಥರ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರ್ ರೆಡಿಯಾಗುತ್ತೆ ನಿಮಗೆ ಗ್ರೇವಿ ಥರ ಬೇಕಿದ್ರೂ ಇದನ್ನೇ ಮಾಡ್ಕೋಬೋದು ಸಾಂಬಾರ್ ಥರ ಬೇಕಿದ್ರು ಮಾಡ್ಕೋಬೋದು ಇವಾಗ ನಾನಿಲ್ಲಿ ಇದನ್ನು ಗೀ ರೈಸ್ ತೋಸೆ ಬಡಿಸ್ಕೋತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್